ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೊರನ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಕಟೆದ ಕಲ್ಲು ಲಿಂಗವೆಂದೆನಿಸಿತು ಕಟೆಯದ ಕಲ್ಲು ಕಲ್ಲೆನಿಸಿತ್ತು ಪೂಜಿಸಿದ ಮಾನವ ಭಕ್ತನೆನಿಸಿದನು ಪೂಜಿಸದ ಮಾನವ ಮಾನವನೆನಿಸಿದನು ಕಲ್ಲಾದಡೇನೋ ಪೂಜೆಗೆ ಫಲವಾಗಿತ್ತು ಮಾನವನಾದಡೇನೋ ಭಕ್ತಿಗೆ ಕಾರಣಿಕನಾದನು ಕಲ್ಲು ಲಿಂಗವಲ್ಲ ಲಿಂಗ ಕಲ್ಲಲ್ಲ ನೋಡ ಕಪಿಲ ಮಲ್ಲಿಕಾರ್ಜುನ ಅಂಥೇಳಿ ಸೊಲ್ಲಾಪುರದ ಅಧಿದೇವತೆ ಸಿದ್ಧರಾಮೇಶ್ವರರು ಬಹಳ ಸುಂದರವಾದಂಥ ಒಂದು ವಚನವನ್ನು ನಮಗೆ ಅನುಗ್ರಹಿಸ್ತಾರೆ ಅದರೊಳಗೆ ಹೇಳ್ತಾರೆ ಅವರು ಏನಂದ್ರೆ ಕೆತ್ತಿದ ಕಲ್ಲು ಪ್ರಾಣ ಪ್ರತಿಷ್ಠಾಪನೆ ಧರ್ಮ ಸಂಸ್ಕಾರದಿಂದ ಆಗಿತ್ತು ಮತ್ತು ಕಟಿಲಾರದ ಕಲ್ಲು ಅಂದರೆ ಕೆತ್ತಲಾರದಂಥ ಕಲ್ಲು ಕಲ್ಲಾಗಿನ ಉಳಿದಿತ್ತಂತ ಮತ್ತು ನಿರ್ಮಲವಾದಂಥ ಮನಸ್ಸು ಭಾವ ಭಕ್ತಿಯಿಂದ ಪೂಜಿಸಿದ ಮಾನವ ಭಕ್ತ ಅನಿಸ್ಕೊಂಡಂಥ ಕಟ್ಟಿಸ್ಕೊಂಡಂಥ ಕಲ್ಲ ಲಿಂಗ ಅನಿಸ್ಕೊಂತ ಹಂಗೆ ಮನದ ವಿಕಾರ ಗುಣಗಳನ್ನು ಕಳೆದುಕೊಳ್ಳಲಾರ್ದ ಅವುಗಳ ವಿಕಾರ ಸುಖಕ್ಕೆ ಆಧೀನನಾಗಿ ಭಕ್ತಿ ಮಾಡದವ ಸಾಮಾನ್ಯ ಮಾನವ ಅನಿಸ್ಕೊಳ್ತಾನ ಕಲ್ಲಾದರೂ ಸಹಿತ ಧರ್ಮ ಸಂಸ್ಕಾರದಿಂದ ಪೂಜೆಗೊಳ್ಳಲು ಯೋಗ್ಯವಾಯಿತು ಮಾನವನೂ ಕೂಡ ನಿರ್ವಿಕಾರ ನಿರ್ಮಲ ನಿಷ್ಕಾಮ ಭಾವದ ದೃಢ ಭಕ್ತಿಯಿಂದ ಅರಿವಿನ ಸಂಸ್ಕಾರ ಹೊಂದಿ ನಿಜ ಭಕ್ತನಾದನು ದೇವಪ್ರಿಯನಾದನು ಸಂಸ್ಕಾರವಿಲ್ಲದ ಕಲ್ಲು ಲಿಂಗವಲ್ಲ ಸಂಸ್ಕಾರ ಹೊಂದಿದ ಲಿಂಗ ಮರಳಿ ಕಲ್ಲಾಗುವುದಿಲ್ಲ ಅದರಂಗ ಸಾಮಾನ್ಯನೂ ಭಕ್ತನಲ್ಲ ಗುರುವಿನಿಂದ ಅರಿವಿನ ಧರ್ಮ ಸಂಸ್ಕಾರ ಪಡೆದ ಭಕ್ತನು ಸಾಮಾನ್ಯ ಮಾನವನಲ್ಲ ಅವನು ದೇವ ಮಾನವ ತಾನೇ ದೇವನೆಂಬ ನಿಜವರಿದ ತಾತ್ಪರ್ಯ ಈ ವಚನದೊಳಗೆ ಹೇಳಲ್ಪಟ್ಟೈತಿ ಸ್ಪಷ್ಟವಾಗಿ ಹೇಳಿಬಿಡ್ತಾರೆ ಅವರು ಏನಂತಂದ್ರೆ ಕಲ್ಲಿದ್ದಿದ್ದು ಒಮ್ಮೆ ಲಿಂಗವಾಯಿತಪ್ಪ ಅಂದ್ರೆ ಅದು ಹೊಳ್ಳಿ ಕಲ್ಲಾಗೋದೇ ಅಂತ ಹಂಗೆ ಮಾನವನಿದ್ದವ ಗುರುಕೃಪೆಯಿಂದ ಸಂಸ್ಕಾರವಂತನಾಗಿ ಭಕ್ತನಾದಪ್ಪ ಅಂದ್ರೆ ಮಾನವನ ಅಂತ ಅದಕ್ಕೆ ಕಲ್ಲ ಲಿಂಗ ಆಗಬೇಕಾದ್ರೆ ಕೆತ್ತಿ ಸಂಸ್ಕಾರವನ್ನು ಕೊಡಬೇಕಾಯಿತು ಮಾನವ ಭಕ್ತನಾಗಬೇಕಂದ್ರೆ ಅವನಿಗೆ ಬೋಧಿಸಿ ಸಂಸ್ಕಾರವನ್ನು ಕೊಡಬೇಕಾಯಿತು ಕೆತ್ತಿ ಸಂಸ್ಕಾರವನ್ನು ಕೊಟ್ಟವ ಶಿಲ್ಪಿಯಾದ ಬೋಧಿಶಿ ಸಂಸ್ಕಾರವನ್ನು ಕೊಟ್ಟವ ಗುರು ಆದ ನಮ್ಮನ್ನು ಸಾಮಾನ್ಯ ಮಾನವತ್ವದಿಂದ ನಮಗೆ ಸಂಸ್ಕಾರವನ್ನು ನೀಡಿ ನಮ್ಮೊಳಗಿದ್ದಂತಹ ಸಂಕುಚಿತ ಭಾವನೆಗಳನ್ನು ದೂರ ಮಾಡಿ ಅಗದಿ ಸರಳ ಮಾರ್ಗದೊಳಗೆ ನಮ್ಮನ್ನು ಭಕ್ತರನ್ನಾಗಿ ಮಾಡಿದಂಥ ಅನೇಕ ಪುಣ್ಯಾತ್ಮರಲ್ಲಿ ನಡೆದಾಡುವ ಜೀವಂತ ದೇವರು ವಿಜಯಪುರ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಅಪ್ಪಾಜಿಯವರು ಅವರ ಸಂಪರ್ಕಕ್ಕೆ ಯಾರು ಬಂದರೋ ಅವರು ಮಾನವರಾಗಿ ಉಳಿಲಿಲ್ಲ ಅವರು ಭಕ್ತರಾದರು ಯಾವುದ್ರ ಭಕ್ತರಾದ್ರಪ್ಪ ಅಂದ್ರೆ ಸತ್ಯದ ಭಕ್ತರಾದರು ಯಾವುದೋ ದೇವರ ಭಕ್ತರು ಅಂತ ಹೇಳಿಲ್ಲ ಸತ್ಯದ ಭಕ್ತರು ನಮ್ಮ ಸೃಷ್ಟಿಯ ಭಕ್ತರು ಗಿಡ ಮರಗಳ ಭಕ್ತರು ಒಂದು ನೀರಿನ ಭಕ್ತರು ಒಂದು ಕಲ್ಲಿನ ಭಕ್ತರು ಒಂದು ಮಣ್ಣು ಒಂದು ಬೀಜ ಒಂದು ಮೊಳಕೆ ಒಂದು ಮುಳ್ಳ ಪಾಪಸ ಕಳ್ಳಿ ಅದರಲ್ಲಿಯೂ ಸಹಿತ ದೇವರದಾನ ಹೇಳಿಕಾರ ಅದರಲ್ಲಿನೂ ಸಹಿತ ಚೈತನ್ಯ ಐತಿ ಅದನ್ನೂ ಸಹಿತ ಗೌರವಿಸು ಅಂಥೇಳಿ ನಮಗೆ ಸಂಸ್ಕಾರ ನೀಡಿದ ಪುಣ್ಯಾತ್ಮರು ಈ ವಿಜಯಪುರದ ಬುದ್ಧೀಜಿಯವರು ಇಂತಹ ಪುಣ್ಯಾತ್ಮರನ್ನು ಪಡೆದಿರುವಂಥ ನಾವು ಎಷ್ಟು ಪುಣ್ಯಾತ್ಮರಿರಬಹುದು ಮತ್ತು ಅವರ ಪ್ರವಚನವನ್ನು ಕೇಳ್ತೀವಲ್ಲ ಅದು ನಮ್ಮ ಪೂರ್ವಜನ್ಮದ ಪುಣ್ಯದ ಫಲ ಸುಕೃತಿ ಜೋಡ ಜೋಡ್ ಅಂಥೇಳಿ ಕರೆದರು ಹಿಂದೆ ಮಾಡಿದ ಪುಣ್ಯದ ಫಲವಾಗಿ ನಮಗೆ ಬುದ್ಧಿಜಿಯವರು ಪ್ರಾಪ್ತರಾಗಿದ್ದಾರೆ ಅವರು ಎಂತಹ ಜ್ಞಾನಿಗಳು ಅಂತಂದ್ರೆ ಸಾಕ್ಷಾತ್ ನಡೆದಾಡುವ ಗದುಗಿನ ಶಿವಾನಂದರು ಸಾಕ್ಷಾತ್ ನಡೆದಾಡುವ ಹುಬ್ಬಳ್ಳಿಯ ಸಿದ್ಧಾರೂಢರು ಸಾಕ್ಷಾತ್ ನಡೆದಾಡುವ ವಿಜಯಪುರದ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಪಾತಂಜಲ ಯೋಗದ ಸಾಕಾರ ಮೂರ್ತಿನ ನಮ್ಮ ಬುದ್ಧಿಜಿಯವರು ಅವರ ಮಾತು ಕೇವಲ ಮಾತಲ್ಲ ಅದು ಅಮೃತ ಯಾವ ಅಮೃತ ಅಂತಂದರೆ ವಚನಾಮೃತ ಬೋಧಾಮೃತ ಆ ಅಮೃತವನ್ನು ಉಂಡಂಥ ನಾವ ಧನ್ಯರು ಧನ್ಯರು ಅಂಥ ಬುದ್ಧಿಜಿಯವರ ಬಗ್ಗೆ ಒಂದು ವಿಷಯ ನನಗೊಬ್ಬರು ಮಹಾತ್ಮರು ಹೇಳಿದರು ಅದನ್ನು ತಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡಕತ್ತೀನಿ ಒಂದು ಸಾರಿ ಬುದ್ಧಿಜಿಯವರು ಹುಬ್ಬಳ್ಳಿಯಿಂದ ರೈಲ್ವೆ ಹತ್ತಿ ಸಿದ್ಧಗಂಗಾ ಮಠಕ್ಕೆ ಹೊಂಟಿದ್ರು ತುಮಕೂರಿಗೆ ಹೋಗುವಾಗ ಬುದ್ಧಿಜಿಯವರಿದ್ದನ್ನು ಗುರುತು ಹಿಡಿದು ಒಬ್ಬ ದೊಡ್ಡ ಅಧಿಕಾರಿಗಳು ನಿವೃತ್ತರಾಗಿದ್ದರು ಅವರು ಅವರು ಬಂದ ಬುದ್ಧಿಜಿಯವರಿಗೆ ವಂದಿಸಿ ಅವ್ರ ಜೊತೆ ಮಾತಾಡಕತ್ತರಂತೆ ಮಾತಾಡ್ತ ಮಾತಾಡ್ತ ಆ ದೊಡ್ಡ ನಿವೃತ್ತ ಅಧಿಕಾರಿ ಏನಂದ ಅಂದ್ರೆ ಯಪ್ಪ ನಲವತ್ತು ವರ್ಷ ಸರ್ಕಾರಿ ಸೇವಾ ಮಾಡಿದ್ರಿಪ್ಪ ದೊಡ್ಡ ಒಳಗೆ ಒಂದು ಕೋಟಿ ರೂಪಾಯಿಗಿಂತ ಹೆಚ್ಚು ನನಗೆ ಫಂಡ್ ಬಂದೈತ್ರಿ ಅಂದ ಬೆಂಗಳೂರಿನೊಳಗೆ ಒಂದೆರಡು ಮನಿ ಅದಾವ್ರೆಪ್ಪ ಹುಬ್ಬಳ್ಳಿ ಒಳಗೆ ಒಂದೆರಡು ಮನಿ ಅದಾವ್ರೆಪ್ಪ ವಿಜಯಪುರದೊಳಗೆ ಒಂದೆರಡು ಸೈಟ್ ಅದಾವ್ರೆಪ್ಪ ನಮ್ಮ ಸ್ವಂತ ಊರಾಗ ಒಂದು ಐವತ್ತು ಎಕರೆ ಹೊಲ ಖರೀದಿ ಮಾಡಿದೇನ್ರಪ್ಪ ಬ್ಯಾಂಕಿನೊಳಗೆ ಇಷ್ಟು ಡಿಪಾಸಿಟ್ ಇಟ್ಟೇನ್ರಿಪ್ಪ ಅಂತ ಹೇಳಿದ್ರಂಥವ್ರು ನಿವೃತ್ತ ಅಧಿಕಾರಿಗಳು ಅದನ್ನು ನೋಡಿ ಅವರು ಮೊದಲ ಸೌಮ್ಯ ಸ್ವಭಾವದವರು ಅಗದಿ ಸರಳಾಗಿ ಒಂದು ಮಾತಂದ್ರಂಥ ಸಾಹೇಬ್ರ ನಿಮ್ಮದೆಲ್ಲ ಕೇಳಿ ಮನಿನೂ ಅದಾವು ದುಡ್ಡೂ ಭಾಳ ಐತಿ ಹೊಲನೂ ಭಾಳ ಐತಿ ಭಾಳ ಭಾಳದವು ಆದ್ರೆ ಈಗ ಎಲ್ಲಿ ರೀ ಅಂತ ಕೇಳಿದ್ರಿ ಈಗ ಸದ್ದೆ ಎಪ್ಪ ಈ ರೈಲ್ವೇದೊಳಗೆ ಅದೇನು ರೀ ಅಂತಂದ್ರು ಅಪ್ಪಿ ತಪ್ಪಿ ಈ ರೈಲ್ವೆ ಏನಾದರೂ ಅಪಘಾತಕ್ಕೆ ಒಳಗಾತಪ್ಪ ಅಂದ್ರೆ ನೀ ಇಟ್ಟಂಥ ದುಡ್ಡಿನೊಳಗೆ ಒಂದು ಸ್ವಲ್ಪ ನೀ ಕಟ್ಟಿಸಿದಂಥ ಮನಿಯೊಳಗೆ ಒಂದಿಷ್ಟ ನೀ ಖರೀದಿ ಮಾಡಿದಂಥ ಹೊಲದೊಳಗೆ ಒಂದಿಷ್ಟ ಏನಾರ ಜೋಡಿ ಬರ್ತೈತೇನೋ ಅಂತ ಕೇಳಿದ್ರಂತ ಆವಾಗ ಆ ಅಧಿಕಾರಿಗಳು ಮರು ಉತ್ತರ ಕೊಡೋಕೆ ಆಗ್ಲಾರ್ದು ಸುಮ್ಮನೆ ನಿಂತರಂತ ಆವಾಗ ಬುದ್ಧಿಜಿಯವರು ಹೇಳಿದ್ರಂತ ಜ್ಞಾನಿಗಳ ಜೊತೆ ಮಾತಾಡಬೇಕಪ್ಪ ಅಂದ್ರೆ ಶರೀರ

ಆ ನಿಜವಾದ ಜ್ಞಾನಿ ಏನು ಮಾಡಕ್ಕೆ ಅಂದ್ರೆ ಈ ಶರೀರಕ್ಕೆ ಸಂಬಂಧ ಇರಲಾರ್ದಂಥ ಕೈವಲ್ಯವನ್ನು ಅಂಟಿಸಿ ಕಳಿಸಾಕತ್ತಾನ ಅದನ್ನು ಪಡ್ಕೊಳ್ಳೋಕ್ಕಾಗೋದಲ್ಪ ಅದಕ್ಕೆ ಈ ಲೌಕಿಕ ವಿಷಯಗಳ ವಿಚಾರ ಬೇಡ ಅಂತ ಹೇಳಿದ್ರಂತ ಇಷ್ಟ ಸರಳ ಜೀವಿಗಳು ಈ ವಿಜಯಪುರದ ಜ್ಞಾನ ಯೋಗಾಶ್ರಮದ ಜ್ಞಾನಿಗಳು ಒಂದು ಸಾರಿ ಸೊಲ್ಲಾಪುರದೊಳಗೆ ಈ ಒಂದು ವಿಜಯಪುರ ಜ್ಞಾನ ಯೋಗ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಪ್ರವಚನವನ್ನು ಮಾಡಕತ್ತಿದ್ರಂತ ಆವಾಗ ಸಾವಿರಾರು ಜನ ಆ ಕ್ಷೇತ್ರದಲ್ಲಿ ಕೂಡ್ತಿದ್ದರು ಗುರುದೇವರು ಏನು ಮಾಡಿಬಿಟ್ರಂದ್ರೆ ಸ್ವತಃ ದೇವಸ್ಥಾನದ ಸುತ್ತ ಬಿದ್ದಿರುವಂಥ ಕಸ ತಾಮ ಹೊಡ್ಯಾಕತ್ರ ಅದನ್ನು ನೋಡಿ ಅಲ್ಲಿದ್ದಂಥ ಭಕ್ತರು ಅವರು ಸಹಿತ ಎಲ್ಲ ಸ್ವಚ್ಛ ಮಾಡೋಕತ್ರು ಒಂದು ಕ್ಷಣದೊಳಗೆ ಪೂರ್ಣ ಆ ಸಿದ್ಧರಾಮೇಶ್ವರದ ಪುಣ್ಯಕ್ಷೇತ್ರದ ಪರಿಸರ ಎಲ್ಲ ಸ್ವಚ್ಛ ಆಗಿಬಿಡ್ತಂತೆ ಆವಾಗ ಪ್ರವಚನಕ್ಕೆ ಬಂದು ಕುಂತಹ ಗುರುದೇವರು ಮಲ್ಲಿಕಾರ್ಜುನ ಮಹಾಸ್ವಾಮಿಗಳನ್ನ ಮಾತಂದ್ರಂತ ಏನಂದ್ರೆ ಈಗ ಮನಸ್ಸಿಗೆ ಸಮಾಧಾನ ಅಂತ ನೋಡಪ್ಪ ಯಾಕಂದ್ರೆ ಬೋಧನೆಯನ್ನು ಮಾಡಿ ಮನಸ್ಸು ಸ್ವಚ್ಛ ಆಗಿತ್ತು ಈ ಕ್ಷೇತ್ರವನ್ನು ಸ್ವಚ್ಛ ಮಾಡಿ ಈ ಶರೀರನು ಸ್ವಚ್ಛತಪ ಯಾಕಂದ್ರೆ ತನ್ನ ಶ್ರಮವನ್ನು ದಾನ ಮಾಡಿತು ಈ ಕ್ಷೇತ್ರಕ್ಕಾಗಿ ಅಂತ ಹೇಳಿದಂಥ ಪುಣ್ಯಾತ್ಮರವರು ಅಂಥವರ ಪ್ರೀತಿಗೆ ಪಾತ್ರರಾದಂಥ ಸಿದ್ಧೇಶ್ವರ ಬುದ್ಧೀಜಿಯವರಂತಂದರೆ ಹೆಂಗಿದ್ದಂಗಪ್ಪ ಅಂತಂದ್ರೆ ಒಂದು ಮಾತು ಹೇಳ್ತಾರೆ ಏನಂದ್ರೆ ಶಿವಾನಂದರ ಶಿವತೇಜೋ ಮಲ್ಲಿಕಾರ್ಜುನರ ಶಿವ ಸಂಗಮಗೊಂಡ ಶಿವಾವತಾರಿಗಳು ಶ್ರೀ ಸಿದ್ಧೇಶ್ವರ ಮಹಾಸ್ವಾಮಿಗಳು ಹೇಳಿ ಮಹಾತ್ಮರ ಚರಿತ್ರಾಮೃತ ಅನ್ನುವಂಥ ಒಂದು ಪುಣ್ಯ ಗ್ರಂಥದೊಳಗೆ ಪ್ರಭು ಚನ್ನಬಸವ ಮಹಾಸ್ವಾಮೀಜಿಯವರು ಉದ್ಗಾರವನ್ನು ತೆಗಿತಾರೆ ಬುದ್ಧಿಜಿಯವರು ಎಷ್ಟು ಸರಳ ಜೀವಿಗಳು ಅಂತ ಒಂದು ದಿವಸನೂ ಸಹಿತ ತಮಗೆ ಹೊಟ್ಟಿ ತುಂಬ ಊಟ ಮಾಡಲಿಲ್ಲ ಪಂಚಪಕ್ವಾನ್ನಗಳನ್ನು ಕಣ್ಣೆತ್ತಿನೂ ನೋಡಲಿಲ್ಲ ಒಂದು ದಿವಸನೂ ಸಹಿತ ಆಡಂಬರದ ಜೀವನವನ್ನು ಜೀವಿಸಲಿಲ್ಲ ಇವತ್ತಿನ ಮಠಾನೂ ಸಹಿತ ಅಷ್ಟು ಸರಳವಾಗದಂಥ ಸಾಕಾರ ಮೂರ್ತಿ ನಮ್ಮ ಬುದ್ಧೀಜಿಯವರು ಅವರು ಹಾಕೊಳ್ಳುವಂಥ ಬಟ್ಟೆನೇ ಇರಬಹುದು ಅವರು ಹಾಕೊಳ್ಳುವಂಥ ಪಾದರಕ್ಷೆಗಳನ್ನು ನೋಡಿದರೆ ಎಷ್ಟೊಂದು ಸರಳತೆ ಈ ನಮ್ಮ ಬುದ್ಧೀಜಿಯಲ್ಲಿ ಅಂತ ಹೇಳಿದಂಗೆ ನಡ್ಕೊಳ್ಳೋರು ಭಾಳ ಕಡಿಮೆ ಅಂತ ಹೇಳಿದಂಗೆ ನಡ್ಕೊಂಡಂತಹ ಜ್ಞಾನಿಗಳಲ್ಲಿ ಅಗ್ರಗಣ್ಯರು ನಮ್ಮ ಬುದ್ಧಿಜಿಯವರು ಅಮೇರಿಕಾಕ್ಕೆ ಹೋಗಿ ಸುಂದರವಾದಂಥ ಪ್ರವಚನವನ್ನು ಅನುಗ್ರಹಿಸಿ ಅಲ್ಲಿಯ ಜನರಿಂದ ಪ್ರತ್ಯಕ್ಷ ವಿವೇಕಾನಂದರು ಅಂತ ಅನಿಸ್ಕೊಂಡು ಬಂದಂಥ ಪುಣ್ಯಾತ್ಮರು ನಮ್ಮ ಬುದ್ಧಿಜಿಯವರು ಒಂದು ಸಾರಿ ಗರ್ಗದೊಳಗೆ ಸಿದ್ಧಾರ್ಡ್ರ ಹುಬ್ಬಳ್ಳಿಗೆ ಬರೋಕ್ಕಿಂತ ಮೊದಲು ಗರ್ಗಕ್ಕೆ ಹೋಗಿದ್ದರು ಹಳ್ಳಕ್ಕೆ ಸ್ನಾನ ಮಾಡಿ ಬರಬೇಕಂತ ಹೋಗಿದ್ದರು ತುಪ್ಪರಿ ಹಳ್ಳ ಹೊಳ್ಳಿ ಬರಗುಡ್ದ ಮಡಿವಾಳೇಶ್ವರ ಮಹಾಸ್ವಾಮಿಗಳ ಮನಕಾಲಿನ ಮ್ಯಾಲ ಬಾವು ಬಂದು ಅರಿವಿ ಕಟ್ಟಿದ್ರು ಸೋರ ಕತ್ತಿತ್ತದ ಮಲ್ಕೊಂಡಿದ್ರು ಮಲ್ಕೊಂಡಿದ್ದರು ಆವಾಗ ಭಕ್ತರೆಲ್ಲ ಕೂಡಿ ಮಡಿವಾಳೇಶ್ವರ ಮಹಾಸ್ವಾಮಿಗಳ ಮುಂದೆ ದುಃಖ ಪಡ್ತಿದ್ರು ಏನಾಗೈತರಪ್ಪ ನಿಮಗೆ ಅಂತೇಳಿ ಇಲ್ಲಪ್ಪ ನನಗೊಂದು ದೊಡ್ಡ ಗಾಯ ಆಗೈತಿ ಈ ಶರೀರದ ಆಯಸ್ಸು ಮುಗ್ದೈತಿ ಇದು ಹೋಗ್ಕತ್ತಪ್ಪ ಇನ್ನು ಅಂತಿದ್ರು ಆವಾಗ ನೀವು ಇನ್ನೂ ಇರಬೇಕ್ರಿ ಇನ್ನೂ ಇರಬೇಕ್ರಿ ಅಂತ ಭಕ್ತರು ದುಃಖ ಮಾಡ್ತಿದ್ದರು ಆವಾಗ ಮಡಿವಾಳಜ್ಜವ್ರಂದರು ಯಾರಾದರೂ ಈ ನೋವನ್ನು ನೆಕ್ಕಿದ್ರೆ ನಾ ಬದುಕತೀನಿ ಅವ್ರು ನೆಕ್ಕಿದವರು ಸಾಯ್ತಾರು ಅಂತಂದ್ರಂತವ್ರು ಆವಾಗೆಲ್ಲ ಭಕ್ತರು ಹಿಂದೆ ಸರಿಯಕತ್ರ ನನ್ನ ಮನೆ ನಮ್ಮ ಮದುವೆ ಆಗೈತ್ರಿಯಪ್ಪ ಅಂತ ಒಬ್ಬ ಅಂದ ಯಪ್ಪ ನಮ್ಮವ್ವ ಅಪ್ಪ ಇಬ್ಬರದರು ಅವ್ರಿಗೆ ವಯಸ್ಸಾಗೈತಿ ನಾ ಒಬ್ಬ ಅವ್ರಿಗೆ ಮಗ ಅವ್ರ ಶಿವ ಮಾಡಕ್ಕೆ ಬೇಕಂತ ಒಬ್ಬ ಅಂದ ಒಬ್ಬ ಅಂದ ನಂದು ಇನ್ನೂ ಸಾಧನೆ ಮಾಡ್ಬೇಕಂತ ಭಾಳ ಆಸೆ ಐತ್ರಪ್ಪ ಅಂದೆಲ್ಲರೂ ಹಿಂದೆ ಸರಿಯಾಕತ್ತರು ಸ್ನಾನ ಮುಗಿಸಿ ಸಿದ್ಧಾರುಡ್ರು ಬಂದರು ನಡೆದಂಥ ಘಟನೆ ತಿಳಿತು ಅವರಿಗೆ ಕೈ ಮುಗಿದು ಮಡಿವಾಳೇಶ್ವರ ಮಹಾಸ್ವಾಮಿಗಳ ಮೊಣಕಾಲನ್ನು ನೆಕ್ಕಿಬಿಟ್ರಂತ ಕರ್ಕಿ ಬೆಲ್ಲ ಹಾಕಿ ಕಟ್ಕೊಂಡಿದ್ರು ಮಡಿವಾಳೇಶ್ವರ ಮಹಾಸ್ವಾಮಿಗಳ ಅರಿವಿಲೆ ಆ ಬೆಲ್ಲ ಅದನ್ನೆಲ್ಲ ನೆಕ್ಕಿ ತಿಂದ್ಬಿಟ್ರು ಸಹಿತ ತಕ್ಕೊಂಡ ಏನಂದ್ರೆ ಗೊತ್ತೈತೆ ಸಿದ್ಧಾರ್ಢ ಪಗಳು ಎಪ್ಪಾ ಈ ಶರೀರ ಇದ್ದರೆ ಅಷ್ಟ ಬಿಟ್ಟರೆ ಅಷ್ಟ ನೀ ಅವತಾರಿ ಪುರುಷದಿ ನಿನ್ನ ಶರೀರ ಇರಬೇಕು ಇದು ಒಂದು ದಿವಸ ಬದುಕಿದ್ರೆ ಒಂದು ನೂರು ಜನ್ಮಗಳನ್ನು ಪಾವನ ಮಾಡುವಂತಹ ಶಕ್ತಿ ಶರೀರದೊಳಗೆ ಅದಕ್ಕೆ ನಾ ಹೋದರೂ ಅಡ್ಡಿ ಇಲ್ಲ ನೀವು ಬದುಕಬೇಕ್ರಿ ಅಂಥೇಳಿ ಸಿದ್ಧಾರುಡಪ್ಪಗಳು ಅವರಿಗೆ ಅಂದಿದ್ರಂತ ಹಂಗ ಸಿದ್ದೇಶ್ವರ ಬುದ್ಧೀಜಿ ಅವರಿಗೆ ಆರೋಗ್ಯವನ್ನು ಕೊಡು ಸದ್ಗುರುನಾಥ ಅವರು ಇನ್ನೂ ಹೆಚ್ಚು ದಿವಸಗಳ ಕಾಲ ನಮ್ಮ ಜೊತೆ ಶರೀರ ಸಹಿತವಾಗಿ ಬದುಕಬೇಕು ಸಿದ್ದೇಶ್ವರ ಬುದ್ಧೀಜಿಯವರಂದ್ರೆ ಕೇವಲ ಆ ಒಂದು ಶರೀರ ಐತಲ್ಲ ಆ ಶರೀರ ಮಾತ್ರ ಅವರಲ್ಲ ಆ ಶರೀರವನ್ನು ನಿಮಿತ್ತ ಮಾಡಿಕೊಂಡು ನಮ್ಮ ಮುಂದೆ ಅವರು ಆದರೆ ಅವರು ನಿಜವಾಗಿ ಯಾರಪ್ಪ ಅಂತಂದ್ರೆ ನಮ್ಮ ನಿಮ್ಮೆಲ್ಲರಲ್ಲಿಯೂ ಅಡಗಿರುವಂಥ ಚೈತನ್ಯ ಸ್ವರೂಪವಾದಂಥ ಜ್ಞಾನರೂಪರನ ಅವರು ಬುದ್ಧಿಜಿಯವರನ್ನಾಗಲಿ ಯಾವುದ ಮಹಾತ್ಮರನ್ನಾಗಲಿ ಗೌರವಿಸಬೇಕು ಅನ್ನೋ ಭಾವ ನಮ್ಮೊಳಗಿತ್ತಪ್ಪ ಅಂದ್ರೆ ಅದ ಬುದ್ಧಿಜಿ ದುಃಖದೊಳಗಿದ್ದವರಿಗೆ ಸಹಾಯವನ್ನು ಮಾಡಬೇಕು ಅನ್ನುವಂಥ ವಿಚಾರ ನಮಗೇನ ಬಂದ್ರೆ ಅದ ಬುದ್ಧಿಜಿ ಜಾತಿ ಮತ ಪಂಥ ಕರ ಹೊಡೆದಾಡಬಾರ್ದು ಅನ್ನುವಂಥ ವಿಶಾಲವಾದ ಮನೋಭಾವನೆ ನಮ್ಮೊಳಗೆ ಬಂತಪ್ಪ ಅಂದ್ರೆ ಅದ ಬುದ್ಧಿಜಿ ದೊಡ್ಡವರಿಗೆ ಹೆಣ್ಮಕ್ಕಳಿಗೆ ನೊಂದವರಿಗೆ ಗೌರವವನ್ನು ಕೊಡಬೇಕು ಅನ್ನುವಂತಹ ಕಲ್ಪನೆ ನಮ್ಮೊಳಗೆ ಮೂಡಿತಪ್ಪ ಅಂದ್ರೆ ಬುದ್ಧೀಜಿ ಬುದ್ಧಿಜಿ ಪ್ರತಿಯೊಬ್ಬರಲ್ಲಿಯೂ ಸಹಿತ ಆ ಜ್ಞಾನ ಯೋಗಾಶ್ರಮದ ಸಿದ್ಧೇಶ್ವರ ಬುದ್ಧಿಜಿಯವರ ಆವರ್ಷ್ಕೊಂಡು ಬಿಟ್ಟಾರ್ರಿ ಅದಕ್ಕೆ ಕಣ್ಣಿಗೆ ಕಾಣಿಸುವಂತಹ ಬುದ್ಧಿಜಿ ಅವರ ಆ ಭೌತಿಕ ಶರೀರಕ್ಕೆ ಹೆಚ್ಚಿನ ಆಯಸ್ಸನ್ನು ಕೊಡಲಿ ಆರೋಗ್ಯವನ್ನು ಕೊಡಲಿ ಪರಮಾತ್ಮ ಅಂಥೇಳಿ ನಾವೆಲ್ಲ ಏನು ಮಾಡೋದಂದ್ರೆ ಇಲ್ಲಿ ಕುಂತಲ್ಲೇನ ಪ್ರಾರ್ಥನೆ ಮಾಡಿದ್ರಿ ಆಶ್ರಮಕ್ಕೆ ಹೋಗಿ ಅಲ್ಲಿ ತೊಂದರೆ ಕೊಡೋದು ಬೇಡ ನಾವೆಲ್ಲರೂ ನಾವು ಇದ್ದಲ್ಲಿನ ಮನೆಯೊಳಗಿಂದನ ಬುದ್ಧೀಜಿಯವರ ಬಗ್ಗೆ ನಮ್ಮನ್ನು ಬಿಟ್ಟು ಅವರಿಲ್ಲ ಅವ್ರನ್ನ ಬಿಟ್ಟು ನಾ ಇಲ್ಲ ನಮ್ಮನ್ನು ಮಾನವರ ಇದ್ದಂಥವರನ್ನು ಭಕ್ತರನ್ನಾಗಿ ಮಾಡಿದಂಥ ಆ ಬುದ್ಧೀಜಿಯವರು ಇನ್ನೂ ಹೆಚ್ಚಿನ ಕಾಲ ಆರೋಗ್ಯವಂತರಾಗಿ ನಮ್ಮ ಜೊತೆ ಶರೀರ ಸಹಿತವಾಗಿ ಜೀವಿಸಲಿ ನಮಗೆ ಇನ್ನೂ ಹೆಚ್ಚಿನ ಅಮೃತ ವಾಣಿಯನ್ನು ಉಣಿಸಿ ನಮ್ಮನ್ನು ಹೆಂಗೆ ತೃಪ್ತಪಡಿಸಿದಾರ ಹಂಗೆ ಮುಂದಿನ ಪೀಳಿಗೆಗೂ ಸಹಿತ ಆ ಪುಣ್ಯಾತ್ಮರ ಒಂದು ಅಮೃತ ವಾಣಿಯನ್ನು ಪ್ರತ್ಯಕ್ಷವಾಗಿ ಉಣ್ಣುವಂತಹ ಭಾಗ್ಯ ಪ್ರಾಪ್ತ ಆಗಲಿ ಅಂತ ಹೇಳಕಾರ ಆ ಪರಮಾತ್ಮನಲ್ಲಿ ವಿಶೇಷವಾದಂಥ ಪ್ರಾರ್ಥನೆಯನ್ನು ಮಾಡಿ ಅತ್ಯಂತ ಸರಳವಾದಂಥ ನಿರಾಡಂಬರವಾದಂಥ ಜೀವನವನ್ನು ಸಾಗಿಸುತ್ತಿರುವಂತಹ ಜ್ಞಾನದ ಪ್ರತಿರೂಪರಾಗಿರುವಂತಹ ವಿಜಯಪುರ ಜ್ಞಾನಯೋಗ ಆಶ್ರಮದ ಬುದ್ಧೀಜಿಯವರ ಶ್ರೀಚರಣಗಳಿಗೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಎರಡು ಮಾತಿನ ಪುಷ್ಪಗಳನ್ನು ಆ ಸದ್ಗುರುವಿನ ಶ್ರೀಚರಣಕ್ಕೆ ಅರ್ಪಿಸಿ ಮೌನವಾಗ್ತಾ ಇದ್ದೇನೆ